विराम नर जातक फल कार्यक्रम के मत स्वागत शास्त्री हनरू राशि फलाफल यीतिया हनरू राशि फलाफल तुम्हें ग्रहस्थित गमनक मेषराशियली गुरु राहु युतिया नोड़ता कर्कटक राशियल शुक्र इतकू रवि बुध आगू चंद्रे अब सिंह राशियली कन्या राशियली कुज इतकू तुलाशियली केतुरतकू अल मांदी उदय दिवस इन शनिश्चर कुंभराशियल्ताने हेगी हनरू राशि फलाफल हेगी गमनक मोदी मेषराशि मेषराशियवे दिवस लाभदायक दिन वृत्ली अनुकूल सहोद सहकार हिरीयर वो सलहे उत्तम सलहे इत्यादि तुम चेन इन स्वल्प मटिगे ताई आरोग्य व्यत्यास आगते मकल विचार स्वल्प किरीकिरी सूचिता है बुद्धिबल स्वल्प हेण्मे स्वल्प खुशी विचार ऐनू पटुत्व अतकूनती अदू साध्यव सूक्ष्म बुद्धिशक्ति कल्कोल्तीर जो दापत्य असमाधान है व्यवहार मोस इत भाग स्वल्प तोड़क ही प्रार्थने दिवस तपदे प्रधानवागि अम्मनवर सन्निधानदल्लि ओंदु रुद्राभिषेक माडिसि अदु तुंबा सहायवागुत्ते इन्नु वृषभ राशियवरिगे वृत्तियल्लि तुंबा अनुकूल इदे आदरे होरतागि ताय आरोग्यदल्लि व्यत्यास निम्म राशियवरिगू कूड सूचिसुत्ता इदे बंधुगळिंद स्वल्प किरिकिरि उंटागुत्ते स्त्रीयरु मानसिकवागि कुग्गि बिडुत्तीरा नोंदिकोळ्ळुत्तीरा अंतद्दु ओंदु लक्षण इदे जोतेगे शत्रुगळ मत्ते तोडकु मत्ते पेट्टु बीळतक्कंतद्दु शत्रुगळु हागू ऐट बीलो साध्यते एरडू सूचिसुत्ता इदे स्वल्प हुषारागिरि तप्पदे ई दिवस नीवु दुर्गा कवचवन्न केळिसिकोळ्ळि जोतेगे पितृदेवतेगळ स्मरणे नानु प्रारंभदल्लि हेळिदनल्ल ಒಂದು ಸ್ಮರಣೆ ಅದು ನಿಮ್ಮ ಬದುಕನ್ನು ಬದಲಿಸಿಬಿಡುತ್ತೆ ಬಂಗಾರದ ಫಲ ತಂದು ಕೊಡುತ್ತೆ ಪ್ರಯತ್ನ ಮಾಡಿ ವೃತ್ತಿಯಲ್ಲಿ ಚೆನ್ನಾಗಿದೆ ಆತಂಕ ಬೇಡ ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸ್ವಲ್ಪ ಭಯದ ವಾತಾವರಣ ವಾಟರ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ತೊಡಕನ್ನು ಸೂಚಿಸುತ್ತಾ ಇದೆ ಕಲಹ ಮಾಡ್ಕೊಂಡ್ಬಿಡ್ತೀರಾ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಮತ್ತೆ ಪ್ರಯಾಣದಲ್ಲಿ ಸ್ವಲ್ಪ ತರಚೋದು ಗಾಯಗಳಾಗೋದು ಏನು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಈ ರೀತಿಯ ಒಂದು ತೊಡಕಿದೆ ಹೈಯರ್ ಸ್ಟಡೀಸ್ ಅಲ್ಲಿ ಇರತಕ್ಕಂತವರಿಗೆ ಬುದ್ಧಿ ಚಾಂಚಲ್ಯವಾಗುತ್ತೆ ಅಂತ ತೊಡಕುಗಳು ಅಧಿಕವಾಗಿದೆ ಯಾಕೆ ಕಾರಣ ಅಂದ್ರೆ ಚಂದ್ರನ ಬಲಹೀನತೆ ಮತ್ತು ಮಾಂದ್ಯ ಉತ್ಪತ್ತಿ ಅಲ್ಲ ಆಗಿರತಕ್ಕಂತ ಸಾಧ್ಯತೆ ಈ ಕಾರಣದಿಂದಾಗಿ ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ ಹಿರಿಯರಿಂದ ಸಹಕಾರ ಇತ್ಯಾದಿಗಳು ಸಲಹೆಗಳು ಒಳ್ಳೆಯ ಸಲಹೆ ಸಿಗುತ್ತೆ ಈಗ ಈ ತೊಡಕಿ ಇರತಕ್ಕಂತ ಫಲಗಳಿಂದ ಚಂದ್ರ ಮತ್ತು ಮಾಂದ್ಯರಿಂದ ಹೊರಗೆ ಬರಬೇಕು ಅಂದ್ರೆ ನೀವು ಕೂಡ ಪಿತೃದೇವತೆಗಳ ಸ್ಮರಣೆಯನ್ನು ಮಾಡಿಕೊಳ್ಳಿ ಮತ್ತೆ ಪ್ರಧಾನವಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ ಆಹಾರ ವ್ಯತ್ಯಾಸ ಇದೆ ನೀರಿನ ತೊಂದರೆ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಬಲಹೀನತೆ ಉಂಟಾಗುತ್ತೆ ಜೊತೆಗೆ ಪ್ರಯಾಣದಲ್ಲಿ ತೊಂದರೆ ಬಂಧುಗಳಿಂದ ಸ್ವಲ್ಪ ಕಿರಿಕಿರಿ ಕ್ಲೋಸ್ ಫ್ರೆಂಡ್ಸ್ ಈ ದಿವಸ ನಿಮಗೆ ಆಗೋದಿಲ್ಲ ಅವರು ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಕೈ ಕೊಟ್ಬಿಡ್ತಾರೆ ಅಂಥದ್ದು ಒಂದು ಲಕ್ಷಣ ಬೇಜಾರಾಗುತ್ತೆ ಇದರ ನಿವಾರಣೆಗೆ ನೀವು ಕೂಡ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರ ದಾನ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಮತ್ತು ಪಿತೃದೇವತೆಗಳ ಸ್ಮರಣೆ ತಪ್ಪಿಸಬೇಡಿ ಅದನ್ನು ಮಾಡಿ ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ ಆತಂಕ ಬೇಡ ಇನ್ನು ಸಿಂಹರಾಶಿಯವರಿಗೆ ವ್ಯಯ ಅಧಿಕವಾಗಿದೆ ಆರೋಗ್ಯದ ನಿಮಿತ್ತ ಸ್ವಲ್ಪ ಏರುಪೇರಾಗುತ್ತೆ ಶೀತ ಬಾಧೆ ಅದನ್ನು ಸೂಚಿಸ್ತಾ ಇದೆ ಮತ್ತು ಬಾಯಿ ಹುಣ್ಣಾಗ್ತಕ್ಕಂಥದ್ದು ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇಂತಹ ಸಾಧ್ಯತೆಗಳಿದ್ದಾವೆ ಮತ್ತು ಸೇವಕರು ಕೈ ಕೊಟ್ಬಿಡ್ತಾರೆ ಸಹಾಯ ಮಾಡೋದಿಲ್ಲ ಸಹಾಯ ನಿರೀಕ್ಷೆ ಮಾಡಿದರೆ ಯಾರ ಹತ್ರ ಆದರೂ ಏನೋ ಒಂದು ಹೆಲ್ಪ್ ಕೇಳಿದ್ರೆ ಆ ಹೆಲ್ಪ್ ನಿಮಗೆ ಸಂಪೂರ್ಣವಾಗಿ ಸಿಗೋದಿಲ್ಲ ಅದು ನಿಮಗೆ ಬೇಸರ ಆಗುತ್ತೆ ನಾನೆಲ್ಲರಿಗೂ ಹೆಲ್ಪ್ ಮಾಡ್ತೀನಿ ನನಗ್ಯಾರು ಹೆಲ್ಪ್ ಮಾಡಬಲ್ಲ ಅಂತಕ್ಕಂಥದ್ದು ಒಂದು ಕಾಡುತ್ತೆ ನಿಮಗೆ ಯಾರಿಗೂ ಸಹಾಯ ಮಾಡಬಾರದು ಈ ಲೋಕದಲ್ಲಿ ಕಲಿಯುಗ ಈ ಥರದ ಮಾತುಗಳು ಸಂದರ್ಭಗಳು ಏರ್ಪಾಡು ಮಾಡುತ್ತೆ ಸ್ವಲ್ಪ ಸ್ವಲ್ಪ ಬಲ ಕಡಿಮೆ ಇದೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾರಾಶಿಯವರಿಗೆ ದಿವಸ ವ್ಯಯ ಸಮೃದ್ಧವಾಗಿದೆ ಸಮೃದ್ಧ ವ್ಯಯ ಅಂದರೆ ಹೆಚ್ಚಿನ ಖರ್ಚು ಮನಸ್ಸಿಗೆ ಬೇಸರ ಉಂಟು ಮಾಡುತ್ತೆ ಸ್ತ್ರೀಯರಿಗೆ ಅಧಿಕ ವ್ಯಯ ಕಾಲಿನ ಭಾಗದಲ್ಲಿ ತೊಂದರೆ ಉಂಟಾಗೋದು ನಿಮಗೂ ಕೂಡ ಬಾಯಿ ಹುಣ್ಣಾಗೋದು ನಾಲಿಗೆ ತರಚೋದು ಗಾಯಗಳಾಗೋದು ಮುಖಭಾಗದಲ್ಲಿ ಕಲೆ ಬರ್ತಕ್ಕಂಥದ್ದು ಇಂಥದ್ದು ಒಂದು ಲಕ್ಷಣ ಇದೆ ಸ್ವಲ್ಪ ಕೇರ್ ತಗೋಬೇಕು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಅದಕ್ಕೂ ಎರಡು ಬಲ ತಂದುಕೊಡುತ್ತೆ ಉಳಿದ ಹಾಗೆ ನಿಮ್ಮ ಶತ್ರುಗಳು ದೂರ ಆಗ್ತಾರೆ ಧೈರ್ಯ ಇದೆ ನಿಮ್ಮ ಸಾಲ ನಿವಾರಣೆಯಾಗುತ್ತೆ ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ ವಸ್ತ್ರ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಆತಂಕ ಬೇಡ ಸರಿ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್